ಸ್ನೇಹಿತರೆ, ನಮ್ದೊಂದು ರಿಕ್ವೆಸ್ಟ್, ನಾವು ಮಾಡೋ ಕಥೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಕತೆ 1884 ಕರ್ನಾಟಕದ ಒಂದು ಊರಿನ ಕತೆ. ಊರಿನಲ್ಲಿ ಬಹಳ ದಿನಗಳಿಂದ ಯಾರಾದರೂ ಕಾಣೆ ಆಗ್ತಾನೆ ಇರ್ತಿದ್ರು. ಇದು ಮಾಹಿತಿ ತಿಳಿದು ವೆಂಕಟ್ ಎನ್ನುವ ಒಬ್ಬ ಪತ್ರಕಾರ ಆ ಊರಿಗೆ ಬರ್ತಾನೆ. ಸಂಜೆ ವೇಳೆ 6 ಗಂಟೆ ಆಗಿರ್ಬೋದು. ಊರಿನ ಎಲ್ಲ ಅಂಗಡಿಗಳು ಮುಚ್ಚಿ ಮನೆ ಹೊಂಟಿರುತ್ತಾರೆ. ವೆಂಕಟ್ ನೋಡ್ತಾನೆ, ಊರಿನ ಎಲ್ಲ ಮನೆ ಮುಂದೆ ನಾಳೆ ಬಾ ಎಂದು ಬರೆದಿರುತ್ತಾರೆ. ವೆಂಕಟ್ ಅಲ್ಲೊಬ್ಬ ಪೂಜಾರಿ ಕೇಳ್ತಾನೆ, ಊರಿನಲ್ಲಿ ಏನಾಗ್ತಾಯಿದೆ? ಪೂಜಾರಿ ಅವನಿಗೆ ಹೇಳ್ತಾನೆ, ಊರಿನಲ್ಲಿ ಒಂದು ಕೆಂಪು ಸೀರೆಯ ದೇವ ಓಡಾಡುತ್ತಿದೆ. ದೇವ ದಿನಾಲೂ ಮನೆ ಮನೆಗೆ ಹೋಗಿ ಜೋರಾಗಿ ಬಾಗಿಲು ತಟ್ಟುತ್ತಿತ್ತು. ಮನೆಯೊಳಗೆ ಯಾರೇ ಗಂಡಸು ಇದ್ದರೆ ಅವರ ಹೆಸರು ಕರೆಯುತ್ತಿದ್ದಳು. ಯಾರು ಬೇಕಾದರೂ ಆಗಲಿ, ದೇವದ ಶಬ್ದವನ್ನು ಗುರುತು ಹಿಡಿಯಲು ಸಾಧ್ಯವಾಗ್ತಿಲ್ಲ. ಆದರೂ ಕೂಡ ಬಾಗಿಲು ತೆರೆತಾನೇ ಇದ್ದರು. ಹೇಳ್ತಾರೆ, ದೇವ ಗಂಡಸರನ್ನು ವಶಪಡಿಸಿಕೊಂಡು ಬಹಳ ದೂರ ಹೋಗಿ ಅವರನ್ನು ಸಾಯಿಸಿಬಿಡುತ್ತದೆ. ಇದಕ್ಕಾಗಿ ಊರಿನ ಜನರು ಮನೆ ಮುಂದೆ ನಾಳೆ ಬಾ ಎಂದು ಬರೆಯೋಕ್ಕೆ ಶುರು ಮಾಡಿದರು. ಅದು ಓದಿ ಇವತ್ತಿಲ್ಲ ನಾಳೆ ಅಂತ ಹೀಗೆ ನಡೀತಾ ಇತ್ತು. ಹೀಗೆ ಹೇಳಿ ಪೂಜಾರಿಯು ಅಲ್ಲಿಂದ ಬೇಗ ಹೋಗ್ತಾನೆ. ವೆಂಕಟ್ಗೆ ನಾಳೆಯ ಒಳ್ಳೆಯ ಕಥೆಯಾದರೂ ಸಿಕ್ತು. ಊರಿಂದ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ಸ್ಕೂಟರ್ ಪಂಚರ್ ಆಗುತ್ತೆ. ರಾತ್ರಿಯಾಗಿ ಊರಿನ ಎಲ್ಲ ಜನರು ಮನೆ ಒಳಗೆ ಹೋಗಿದ್ದರು. ವೆಂಕಟ್ಗೆ ಅನಿಸುತ್ತೆ ಸುತ್ತಮುತ್ತ ಯಾರೂ ಇದ್ದಾರೆ. ಸ್ಕೂಟರ್ ವೇಗವಾಗಿ ಹೋಗುತ್ತಿರುತ್ತಾನೆ. ಸ್ವಲ್ಪ ಶಬ್ದದಿಂದ ಅವನಿಗೆ ಹೆಸರು ಕರೆಯುತ್ತಾರೆ. ವೆಂಕಟ್ ಹಾಗೆಯೇ ಕನ್ನಡಿಯಲ್ಲಿ ನೋಡ್ತಾನೆ. ಸ್ಕೂಟರ್ ಅಲ್ಲೇ ಬಿಟ್ಟು ವೇಗವಾಗಿ ಓಡೋಕ್ಕೆ ಶುರು ಮಾಡ್ತಾನೆ. ಒಂದು ಮನೆಯಲ್ಲಿ ಹೋಗಿ ಮುಚ್ಚಿಕೊಳ್ಳುತ್ತಾನೆ. ಒಳಗಿಂದ ಬಾಗಿಲು ಗಟ್ಟಿಯಾಗಿ ಮುಚ್ಚಿಕೊಳ್ಳುತ್ತಾನೆ. ಬಾಗಿಲ ಮೇಲೆ ಜೋರಾಗಿ ಯಾರೋ ತಟ್ಟುತ್ತಾ ಇದ್ದಾರೆ. ಹಾಗೆಯೇ ಅವನಿಗೆ ಯಾವುದೇ ಬೇರೆ ಶಬ್ದವನ್ನು ಕೇಳಿಸೋಕೆ ಶುರು ಮಾಡುತ್ತೆ. ವೆಂಕಟ್ ಬಹಳ ಅಂಜಿಕೊಂಡಿದ್ದ. ಎಲ್ಲ ಶಬ್ದ ಕಡಿಮೆ ಆದ ಮೇಲೆ ಬಹಳ ಧೈರ್ಯದಿಂದ ಬಾಗಿಲು ತೆರೆಯುತ್ತಾನೆ. ಅಲ್ಲಿ ಯಾರೂ ಇಲ್ಲ. ಆದರೆ ಬೆಳಗಾದ ಮೇಲೆ ವೆಂಕಟ್ ಅದೇ ಮನೆಯಲ್ಲಿ ಜ್ಞಾನ ತಪ್ಪಿ ಬಿದ್ದಿದ್ದ. ವೆಂಕಟ್ಗೆ ಆ ದಿನ ಅವನ ಜೊತೆ ಏನಾಗಿತ್ತು ಅಂತ ಇಂದಿಗೂ ಗೊತ್ತಿಲ್ಲ. ಊರಿನ ಜನ ಅಂದರು, ಅವನು ನಮ್ಮ ಊರಿನೂ ಅಲ್ಲ, ಅದಕ್ಕೆ ಉಳಿದುಕೊಂಡಿದ್ದಾನೆ. ಬಹಳ ತಿಂಗಳ ನಂತರ ಆ ದೆವ್ವದ ಶಬ್ದ ಕೇಳಲು ಬಂದಿಲ್ಲ. ಇಂದಿಗೂ ಊರಿನ ಜನರು ಮನೆ ಮುಂದೆ ನಾಳೆ ಬಾ ಎಂದು ಬರ್ತಿದ್ದಾರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.